ఫార్మల్స్. ಇದು ಫಾರ್ಮಲ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದ್ರದ್ದು ರೇಟ್ ಬಂದುಬಿಟ್ಟು ಒರಿಜಿನಲ್ ಪ್ರೈಸು 1299, ಬಟ್ ನಮಗೆ ಸಿಕ್ಕಿರೋದು 199. ಸ್ಪೈಕರ್ ವುಮೆನ್ ಬ್ರ್ಯಾಂಡು, ಬಟ್ ಚೆನ್ನಾಗಿದೆ ಬಟ್ಟೆ. ಇದು ಬಂದು ಎಂ ಸೈಜ್ ಅಂತ ಅನ್ಕೊತೀನಿ. ಎಸ್, ಇದು ಎಂ ಸೈಜು. ದಿಸ್ ಇಸ್ ಒನ್ ಪೀಸ್. ಎರಡನೇದು ಬ್ಲ್ಯಾಕ್ ಆಯ್ತಲ್ಲ, ನೆಕ್ಸ್ಟ್ ಈಗ ವೈಟ್. ವೈಟಲ್ಲಿ ಇದು ಇದೇನಂತ ನನಗೂ ನೀಟಾಗಿ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ಅಂತ ತಗೊಂಡೆ. ನಾನು ಇದನ್ನು ತಗೊಳೋದಕ್ಕೆ ಇನ್ನೊಂದು ರೀಸನ್ ಇದೆ, ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೋಡಿ. ಬಟ್ ಜಸ್ಟ್ ಒನ್ ಪೀಸ್ ಇದೆ ಇದು ಬಟ್ಟೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನಿಸುತ್ತೆ, ಇದು ಒಂದನ್ನೇ ಸಿಂಗಲಾಗಿ ಹಾಕ್ಕೊಳ್ಳೋಕೆ ಆಗೋದಿಲ್ಲ. ಇದ್ರ ಜೊತೆ ಇನ್ನೊಂದು ಏನಾದರೂ ಪೇರಪ್ ಮಾಡಿ ಹಾಕ್ಕೋಬೋದು. ಇದನ್ನು ಯಾಕೆ ತಗೊಂಡೆ ಅಂದರೆ ನೋಡಿ, ರೇಟ್ ನೋಡಿ ನೀವು, 49 rupees ಅಷ್ಟೇ. ಇದು ಎಲ್ ಸೈಜಲ್ಲಿದೆ, ಬಟ್ ಸ್ಟಿಲ್ ಇದು ಬರುತ್ತೆ ನಮಗೆ. ಸೊ ಸುಮ್ಮನೆ ತಗೊಂಡೆ ಇದನ್ನು, ಯಾಕೆ ಅಂತ ಕೇಳಬೇಡಿ. ನೆಕ್ಸ್ಟ್ ಬಂದು ಮತ್ತೊಂದು ವೈಟ್ ಡ್ರೆಸ್ ಇದೆ. ಸೊ ಇದು ಟಾಪ್ ನೋಡಿ, ಇದ್ರ ನೆಕ್ ನೋಡಿ, ನೆಕ್ ಡಿಸೈನ್ ನೋಡಿ, ಇದೆಷ್ಟು ಸಕ್ಕತ್ತಾಗಿದೆ ಅಲ್ವಾ. ಕ್ಯೂಟಾಗಿದೆ, ಪೋಲ್ಕೋ ಡಾಟ್ಸ್ ಇದೆ. ವೈಟ್ ಆ್ಯಂಡ್ ಬ್ಲ್ಯಾಕ್, ಬ್ಲ್ಯಾಕ್ ಆಯಿತು, ವೈಟ್ ಆಯಿತು, ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಎರಡು ಕಾಂಬಿನೇಷನ್ ಅವಲ್ಲ, ಬಟ್ ಕೋಇನ್ಸಿಡೆನ್ಸ್. ಜಸ್ಟ್ ಚೆಕ್ ಇಟ್ ಔಟ್ ಪ್ಲೀಸ್ ನೋಡಿ. ಸ್ಲೀವ್ಲೆಸ್ ಇದು. ಇದ್ರ ಬೆಲೆ ನೋಡಿ, 99 rupees ಅಷ್ಟೆ. ಎಲ್ ಸೈಜು. ಇದ್ರದ್ದು ಒರಿಜಿನಲ್ ಪ್ರೈಸು ಮೇ ಬಿ ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಕ್ವಾಲಿಟಿ ಈಸ್ ಗುಡ್. 99 rupees ಇನ್ನೇನು ಬೇಕ್ರಿ ನಿಮಗೆ. ನೆಕ್ಸ್ಟ್ ಏನು ಅಂತ ನೋಡ್ತೀರಾ, ಇದು ಕೂಡ ಟಾಪು. ಆಲ್ಮೋಸ್ಟ್ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೇ ಥರ ತೊಗೊಂಡಿದ್ದೀನಿ, ಬಟ್ ಇದು ಬ್ಲೂ ಟೈಪ್ ಇದೆ, ಸ್ವಲ್ಪ ಗ್ರೇ ಆ್ಯಂಡ್ ಬ್ಲೂ ಕಾಂಬಿನೇಷನ್ನಲ್ಲಿದೆ. ಇದ್ರ ಪ್ರೈಸ್ ಬಂದು ನೋಡಿ, 49 ಅಷ್ಟೇ. ಎಕ್ಸೆಲ್ ಅಂತ ಇದೆ, ಬಟ್ ಇದು ಎಲ್ ಸೈಜೇನೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್. ನೆಕ್ಸ್ಟ್ ಇದು ಒಂದು ಟಾಪು. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲು, ದಪ್ಪ ಇದೆ, ಟ್ರಾನ್ಸ್ಪರೆಂಟ್ ಇಲ್ಲ. ಸೊ ಇದ್ರ ಪ್ರೈಸ್ ಬಂದು 69 rupees ಅಷ್ಟೇ. ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ, ಎಲ್ಲ ರೇರ್ ಕಲರ್. ಸ್ಲೀವ್ಲೆಸ್ ಟಾಪ್ಸ್ ಸ್ಪ್ಯಾಗೆಟಿ ಟೈಪಲ್ಲಿ ಇದೆ ಆಲ್ಮೋಸ್ಟ್ ಇದೆಲ್ಲ. ನೆಕ್ಸ್ಟ್ ಇನ್ನೊಂದು ವೈಟ್. ಆಲ್ಮೋಸ್ಟ್ ಜಾಸ್ತಿ ವೈಟೇ ತೊಗೊಂಬಿಟ್ಟಿದ್ದೀನಿ ನಾನು. ಇದು ನೋಡಿ, ಪಾಕೆಟ್ ಬೇರೆ ಇದೆ, ಅದಕ್ಕೆ ಸ್ಲೀವ್ಸು, ಫುಲ್ ಸ್ಲೀವ್ಸ್ ಇದೆ. ಇದು ಸ್ಪ್ಯಾಗೆಟಿ ಥರನೇ ಇದೆ, ಬನಿಯನ್ ಕ್ಲಾತ್, ಬಟ್ ಫುಲ್ ಸ್ಲೀವ್ಸ್ ಇದೆ. ನೆಕ್ ಬಂದ್ಬಿಟ್ಟು ರೌಂಡ್ ನೆಕ್ ಇದು. ರೇಟ್ ನೋಡಿ, 49 rupees ಅಷ್ಟೇ. ಸೈಜ್ ಎಸ್ ಅಂತ ಇದೆ, ಬಟ್ ಇದು ಎಸ್ ಅಲ್ಲ, ಆಗುತ್ತೆ ನನಗೆ. ಇದು ಎಂ ಸೈಜಲ್ಲಿದೆ, ಬಟ್ ಇದರಲ್ಲಿ ಎಸ್ ಅಂತ ಇದೆ, ಬಟ್
49 rupees ಅಷ್ಟೇ. ಕ್ವಾಲಿಟಿದು ಚೆನ್ನಾಗಿದೆ. ಇದನ್ನು ಡನ್ ಗ್ರೀಸ್ ಅದ್ರ ಜೊತೆ ಪೇರಪ್ ಮಾಡ್ಬೋದು. ನೆಕ್ಸ್ಟ್ ಇದೊಂದು ಲಾಸ್ಟ್ ಸ್ಟಾಪ್ ಇದೆ, ಪಾರ್ಸಲ್ ಇದೆ ಲಾಸ್ಟ್ ಇರೋದು. ನಂಗೆ ಚೂಡಿದಾರ್ ಟೈಪಲ್ಲಿ ಯಾವುದು ಸಿಕ್ಕಿಲ್ಲ ಅಲ್ಲಿ ಟಾಪ್ಸ್ ಥರ, ಅದೆಲ್ಲ ಹೊರಗಡೆನೇ ತೊಗೋಬೋದು, ಅಷ್ಟು ಪ್ರೈಸಲ್ಲಿ ಇದೆ. ಇದು ಯಾವುದು ವರ್ತಿದೆ ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸಿ ಬ್ಲೂ ಕಲರಲ್ಲಿರೋ ಟಾಪ್ ಇದು. ಸ್ಲೀವ್ಸು 3/4 ಸ್ಲೀವ್ಸ್ ಇದೆ. ಈ ಥರ ವಿ ನೆಕ್ ಇದೆ, ಕಾಲರ್ ಇದೆ, ವಿ ನೆಕ್ ಫ್ರಂಟಲ್ಲಿದೆ. ಚೆನ್ನಾಗಿದೆ ಇದು ಕೂಡ. ಇದ್ರ ಪ್ರೈಸ್ ಬಂದು 199. ಸ್ಮಾಲ್ ಸೈಜ್ ಅಂತ ಇದೆ, ಬಟ್ ಇದು ಎಮ್ ಅಂತ ಅಂದ್ಕೊತೀನಿ. ನನಗೆ ಇದಾಗುತ್ತೆ, ಸ್ಮಾಲ್ ಅಂತ ಹೇಳಿದ್ದಾರೆ, ಬಟ್ ಸ್ಟಿಲ್ ಇದು ನನಗೆ ಆಗುತ್ತೆ. ಅಲ್ಲಿ ಟ್ರಯಲ್ ರೂಮ್ ಕೂಡ ಇದೆ, ನೀವು ಟ್ರಯಲ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಟಾಪ್ಸಲ್ಲಿ ಇಷ್ಟೇ ಮುಗೀತು. ನೆಕ್ಸ್ಟ್ ಬಾಟಮ್ ವೇರಲ್ಲಿ, ಓಕೆ ಸಾರಿ, ಇನ್ನೊಂದಿದೆ ಟಾಪು. ಇದೊಂದು, ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋ ಟ್ರಾನ್ಸ್ಪರೆಂಟೇ ಇಲ್ಲ. ಇದು ಏನು ಮೆಟೀರಿಯಲ್ ಅಂದರೆ ನನಗೆ ಲೈಕ್ ಇದು ಸ್ಯಾಟಿನ್ ಟೈಪಲ್ಲಿದೆ, ಕಾಟನ್ ಅಲ್ಲ, ದಪ್ಪ ಇದೆ, ಚೆನ್ನಾಗಿದೆ. ಸಿಂಗಲ್ ಪೀಸ್ ಥರ ಇದನ್ನು ಯೂಸ್ ಮಾಡ್ಬೋದು. ರೌಂಡ್ ನೆಕ್ಕು ಫುಲ್ ಸ್ಲೀವ್ಸ್ ಇದೆ, ಚೆನ್ನಾಗಿದೆ. ಇದು ಬಂದುಬಿಟ್ಟು ಎಲ್ ಸೈಜ್ ಅಂತ ಇದೆ, ಚೆನ್ನಾಗಿದೆ. 149 rupees ಅಷ್ಟೇ. ಒರಿಜಿನಲ್ ಪ್ರೈಸ್ ಇದರಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಈಗ ನಾನು ತೊಗೊಂಡಿರೋದು ಬಾಟಮ್ ವೇರಲ್ಲಿ ಇದೊಂದು ಸಾಕ್ಸ್ ಇದೆ. ಅದು ತುಂಬ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಶಾರ್ಟ್ಸು ವೆಸ್ಟರ್ನ್ ವೇರ್ಸು ಅದೇ ಕಡಿಮೆ ರೇಟಿಗೆ ಸಿಗುತ್ತೆ, ಲೈಕ್ 49-100 rupees ಒಳಗಡೆ ಸಿಕ್ಬಿಡುತ್ತೆ, 79-99 ಆ ಥರ. ಬಟ್ ಚೂಡಿದಾರು ಟಾಪ್ಸು ಲೆಗಿನ್ಸ್ ಆ ಥರ ತೊಗೊತೀನಿ ಅಂತಂದರೆ ಹೊರಗಡೆ ನಿಮ್ಗೆ ಏನು ರೇಟ್ ಸಿಗುತ್ತೆ ಅದೇ ರೇಟಿಗೆ ಸಿಗುತ್ತೆ, ನೀವು ಅದನ್ನು ಹೊರಗಡೆನೂ ಪರ್ಚೇಸ್ ಮಾಡ್ಬೋದು. ಲೇಡೀಸ್ ವೇರು ಸ್ವಲ್ಪ ಪರವಾಗಿಲ್ಲ, ಬಟ್ ಜೆಂಟ್ಸ್ಗೆ ಮೇಲ್ಸ್ಗೇನಾದರೂ ನೀವು ತೊಗೊತೀನಿ ಅಂದರೆ ಅದು ಹೊರಗಡೆ ತೊಗೊಳೋದು ಬೆಟರು. ಇಲ್ಲಿ ತೊಗೊಳ್ಬೇಕು ಅಂತ ಏನಿಲ್ಲ, ಬಿಕಾಸ್ ಸೇಮ್ ಪ್ರೈಸೇ ನಿಮ್ಗೆ ಸಿಗುತ್ತೆ. ಇದು ನೋಡಿ 99 rupees ಅಷ್ಟೇ. ಸೈಜ್ 40 ಅಂತಿದೆ, ಸ್ವಲ್ಪ ಲೂಸ್ ಆಗುತ್ತೆ, ನಾನು ಆಲ್ಟರ್ ಮಾಡ್ಸ್ಕೊತೀನಿ. ಬಟ್ ಚೆನ್ನಾಗಿದೆ, ಫ್ರಿಲ್ಸ್ ಇದೆ ನೋಡಿ, ತುಂಬ ವೆರೈಟಿ ವೆರೈಟಿ ಆಗಿರೋ ಡ್ರೆಸ್ಸಸ್ ಇದೆ ಅಲ್ಲಿ. ವೆಸ್ಟರ್ನ್ ವೇರ್ಸ್ ನೀವು ಆಪ್ಟ್ ಮಾಡ್ತೀರಾ, ಈ ಥರ ಶಾರ್ಟ್ಸ್ ಎಲ್ಲ ಹಾಕ್ತೀರಾ ಅಂದರೆ ನೀವು ಅಲ್ಲಿ ತೊಗೋಬೋದು, ನಿಮಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಆಪ್ಷನ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ತುಂಬ ದಿನದಿಂದ ತೊಗೋಬೇಕಂತಿದ್ದೆ ರ್ಯಾಪ್ ಸ್ಕರ್ಟ್ ನೋಡಿ. ಚೆನ್ನಾಗಿದೆ ಇದು, ಬಟ್ ಫುಲ್ಲು ರ್ಯಾಪ್ ಆಗೋದಿಲ್ಲ, ಸ್ವಲ್ಪ ನಿಮಗೆ ಲೆಗ್ಗೆಲ್ಲ ಕಾಣುತ್ತೆ. ಇಟ್ಸ್ ಲೈಕ್ ಗೋವಾ ಬೀಚಲ್ಲಿ ಹಾಕ್ಕೊಳ್ಳೋ ಥರ ಇದೆ ಇದು. ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ, ಫುಲ್ ಟೈಟ್ ಇದೆ, ನಾನು ಓಪನೇ ಮಾಡಿಲ್ಲ. ಈ ಥರ ಬಟನ್ಸ್ ಇರುತ್ತೆ, ಇಲ್ಲೊಂದಿದೆ, ಈ ಕಡೆ ಒಂದಿದೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಇದನ್ನು ಎಷ್ಟು ಬೇಕಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು, ಆಮೇಲೆ ಟೈ ಮಾಡ್ಬೋದು ಈ ಥರ. ಇದು ಸೆಮಿ ರ್ಯಾಪ್ ಸ್ಕರ್ಟ್ ಥರ ಇದೆ ಇದು, ಮುಂದೆ ಈ ಥರ ಓಪನ್ ಆಗುತ್ತೆ ವಿ ಶೇಪಲ್ಲಿ. ಚೆನ್ನಾಗಿದಲ್ವಾ ಫ್ಲೋರಲ್ ಡಿಸೈನು. ಯಾರಾದರೂ ಗೋವಾ ಹೋಗ್ಬೇಕಂತಿದ್ರೆ ಹೋಗಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಎಂಜಾಯ್ ಮಾಡಿ. ನೆಕ್ಸ್ಟು ಗರ್ಲ್ಸ್ದು ಎಲ್ಲ ಆಯಿತು. ಮೆನ್ಸ್ ವೇರಲ್ಲಿ ನಾನು ಎರಡು ಟಿ ಶರ್ಟ್ ತೊಗೊಂಡಿದ್ದೀನಿ. ಓಕೆ, ಇದೊಂದು ನಾನು ಆಲ್ರೆಡಿ ಇದನ್ನು ಓಪನ್ ಮಾಡಿಬಿಟ್ಟಿದ್ದೆ, ಯಾವುದು ಫೋಲ್ಡೆಡ್ ಆಗಿ ನಿಮಗೆ ಕಾಣಲ್ಲ. ಇದೊಂದು ಟಿ ಶರ್ಟ್ ತೊಗೊಂಡಿದ್ದೀನಿ ನೋಡಿ, ವಿ ನೆಕ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ ಬಾಯ್ಸ್ಗಿದು. ನನಗೆ ಇದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು.
ಅನಿಸಿಕೆ ಪ್ರಕಾರ ಅಲ್ಲಿ ಬಾಯ್ಸಿಗೆ ಅಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇಲ್ಲ. ನಾನು ಅದರಲ್ಲಿ ಹುಡುಕಿ 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 ಚೆನ್ನಾಗಿರೋದನ್ನ ಆಪ್ಟ್ ಮಾಡ್ಕೊಂಡಿದ್ದೀನಿ. ಇದು ಯಾವ ಮೆಟೀರಿಯಲ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಾಟನ್ ಮಿಕ್ಸ್ಡ್ ಮೆಟೀರಿಯಲ್ ಇದೆ. ದಿಸ್ ಇಸ್ ಆಲ್ಸೋ ಬ್ರ್ಯಾಂಡೆಡ್. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ನನಗೆ ಈ ಥರದ್ದು ತುಂಬ ಚೆನ್ನಾಗಿ ಅಟ್ರಾಕ್ಟಿವಾಗಿ ಕಾಣಿಸ್ತು, ಅದಕ್ಕೆ ತಗೊಂಡೆ. ದಿಸ್ ಇಸ್ ದ ಲಾಸ್ಟ್ ಪೀಸ್. ಇದು ರೌಂಡ್ ನೆಕ್ ಇದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಟ್ರೈ ಆನ್ ಹಾಲ್ ನಿಮಗೆ ತೋರಿಸ್ತೀನಿ, ಇಲ್ಲಿವರೆಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದು ಮರಿಬೇಡಿ.